ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋನ ತಂದಿದ್ದೀನಿ. ಆ ವೀಡಿಯೋನ ತೊಗೊಂಡೋಗೋಕ್ಕೆ ಮುಂಚೆ, ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಈ ವೀಡಿಯೋದಲ್ಲಿ 2018 ಟಾಪ್ 10 ಕನ್ನಡ ಚಿತ್ರಗಳು ಯಾವುದು ಅಂತ ಆರ್ಡರ್ ವೈಸ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಒಂದು ಇಂಡಸ್ಟ್ರಿಗೆ ಒಂದು ವರ್ಷದಲ್ಲಿ ಎಷ್ಟು ಮೂವೀಸ್ ಹಿಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಅದೇ ಇಂಡಸ್ಟ್ರಿನ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಈ ವರ್ಷ ಎಷ್ಟು ಮೂವಿಗಳು ಹಿಟ್ ಆಗಿದೆ, ಅದರಲ್ಲಿ ಯಾವುದು ಟಾಪ್ 10 ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಒಂದೊಂದೇ ಮೂವಿ ಯಾವುದು ಅಂತ ನೋಡೋಣ. ಸೊ ಟಾಪ್ 10 ಇಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಟಾಪ್ 10 ಅಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ಅಮ್ಮ ಐ ಲವ್ ಯು. ಎಸ್, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ಚೈತನ್ಯ ಅವರು, ಆ್ಯಂಡ್ ಆ್ಯಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ನಮ್ಮ ಚಿರಂಜೀವಿ ಸರ್ಜಾ ಅವರು. ಸೊ ಇವರು ಲೀಡಿಂಗ್ ರೋಲಲ್ಲಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಇದೊಂದು ರೀಮೇಕ್ ಚಿತ್ರ ಆಗಿರ್ಬೋದು, ಬಟ್ ಇದರ ಕಾನ್ಸೆಪ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಂದು ತಾಯಿಯ ಮಹತ್ವ ಯಾವ ರೀತಿ ಇರುತ್ತೆ, ಮತ್ತು ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಗ ಎಷ್ಟು ಕಷ್ಟಪಡ್ತಾನೆ ಅಂತ ಈ ಮೂವಿಲಿ ತುಂಬಾ ತೋರಿಸಿದ್ರು. ಚಿತ್ರದಲ್ಲಿರುವಂಥ ಒಂದು ತಾಯಿ ಸೆಂಟಿಮೆಂಟ್ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿತ್ತು. ಆ್ಯಂಡ್ ಯೂಟ್ಯೂಬಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ತೊಗೊಂಡಿದೆ. ಆ್ಯಂಡ್ ಒನ್ ಆಫ್ ದ ಹಿಟ್ ಸಾಂಗ್ ಅಂತಲೇ ಹೇಳ್ಬೋದು. ಇದಿಷ್ಟು ವಿಷಯಗಳ ಮುಖಾಂತರ ಅಮ್ಮ ಐ ಲವ್ ಯು ಚಿತ್ರ ಟಾಪ್ 10 ಪೊಸಿಷನಲ್ಲಿದೆ 2018 ಅಲ್ಲಿ. ಟಾಪ್ 9 ಅಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ಅಂಬಲ್ ಪೊಲಿಟಿಷಿಯನ್ ನಾಗರಾಜ್. ಎಸ್, ಈ ಚಿತ್ರ ಬಂದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ ಆಗಿತ್ತು. ಅದಕ್ಕೆ ಸ್ವಲ್ಪ ಪೊಲಿಟಿಕಲ್ ಟಚ್ಚನ್ನು ಕೊಟ್ಟಿದ್ರು, ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೂ ಸಹ ಒಂದು ಕಾಮಿಡಿ ರೂಪದಲ್ಲಿ ಅವೇರ್ನೆಸ್ನ ಮೂಡಿಸಿದಂಥ ಚಿತ್ರ ಇದು. ಸೊ ಇದರಲ್ಲಿ ಆ್ಯಕ್ಟ್ ಮಾಡಿದ್ದವ್ರು ಯಾರಪ್ಪ ಅಂತಂದರೆ ದಾನಿಶ್ ಶೇಟ್. ಇವರು ನೀವು ತುಂಬಾ ಕೇಳಿರ್ತೀರ, ಇವರೆಲ್ಲ IPL ಇನ್ಶೈಡ್ ಶೋನೆಲ್ಲ ಮಾಡ್ತಾಯಿದ್ರು, ಮತ್ತು ಇವರು FM RJ ಆಗಿದ್ದರು, ತುಂಬಾ ಫ್ರ್ಯಾಂಕ್ ಕಾಲ್ಸ್ನೆಲ್ಲ ಮಾಡೋದ್ರಲ್ಲಿ ಇವರು ಫೇಮಸ್ ಆಗಿದ್ದರು. ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡಿದರು. ಸಾದ್ ಖಾನ್ ಅನ್ನೋರು ಇದನ್ನು ಡೈರೆಕ್ಟ್ ಮಾಡಿದರು. ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಇದೊಂದು ಪಕ್ಕಾ ಒಂದು ಕಾಮಿಡಿ ಪೊಲಿಟಿಕಲ್ ಮೆಸೇಜ್ ಇರುವಂತಹ ಚಿತ್ರವಾಗಿತ್ತು. ಈ ಚಿತ್ರ 2018 ಅಲ್ಲಿ ಟಾಪ್ 9 ಪೊಸಿಷನ್ ಇದೆ. ಇನ್ನು ಟಾಪ್ 8 ಅಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಹಾಗೂ ಪ್ರಶಾಂತ್ ರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ ಆರೆಂಜ್. ಎಸ್, ಇದು ನಮ್ಮ ಜೂಮ್ ಜೋಡಿಯ ಮುಖಾಂತರ ಬಂದಂತ ಇನ್ನೊಂದು ಚಿತ್ರ. ಎಸ್, ಜೂಮ್ ತುಂಬಾ ಹಿಟ್ ಆಗಿತ್ತು. ಸೊ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಂತ ನೆಕ್ಸ್ಟ್ ಚಿತ್ರ ಯಾವುದಪ್ಪ ಅಂತಂದ್ರೆ ಆರೆಂಜ್. ಎಸ್, ಇದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ಪ್ರಶಾಂತ್ ರಾಜ್ ಅವರ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗಿತ್ತು. ಸೊ ಇದು ಮತ್ತೆ ನಮ್ಮ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದೆ ಅಂದ್ರೆ ಎಸ್, ಅಫ್ಕೋರ್ಸ್ ಎಂಟರ್ಟೈನ್ ಅನ್ನ ಮಾಡಿದೆ. ಈ ಚಿತ್ರ ಬಂದ್ಬಿಟ್ಟು ಕಾಮಿಡಿಯ ಜೊತೆಗೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಆಗಿತ್ತು. ಆ್ಯಂಡ್ ಪ್ರೇಕ್ಷಕರಿಗೂ ತುಂಬಾ ಇಷ್ಟ ಆಗಿದೆ. ಬಟ್ ಏನಪ್ಪ ಅಂತಂದ್ರೆ ಈ ಚಿತ್ರಕ್ಕೆ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಪ್ರಮೋಷನ್ ಬೇಕಾಗಿತ್ತು, ಮತ್ತೆ ಅವರು ರಿಲೀಸ್ ಮಾಡಿದಂಥ ಟೈಮಿಂಗ್ಸು ಸ್ವಲ್ಪ ಇದಾಗಿತ್ತು. ಬೇಗ ತುಂಬ ಬೇಗನೆ ಟಕ್ ಅಂತ ರಿಲೀಸ್ ಮಾಡಿಬಿಟ್ರು. ಸ್ವಲ್ಪ ರಿಲೀಸ್ ಡೇಟ್ನ ಮುಂಚೆನೇ ಅನೌನ್ಸ್ ಮಾಡಿ ಅಲ್ಲಿಗಂಟ ಪ್ರಮೋಷನ್ನ ಮಾಡಿ ರಿಲೀಸ್ ಮಾಡಿದರೆ ಬೆಟರ್ ಆಗಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಏನೇ ಆದ್ರೂ ಆರೆಂಜ್ 2018 ಟಾಪ್ 8 ಚಿತ್ರ. ಇನ್ನು ಟಾಪ್ 7 ಅಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ಅಯೋಗ್ಯ. ಇದನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ಮಹೇಶ್ ಕುಮಾರ್ ಅವರು. ಆ್ಯಂಡ್ ಲೀಡಿಂಗ್ ರೋಲಲ್ಲಿ ನಮ್ಮ ನೀನಾಸಂ ಸತೀಶ್ ಅವರು ಅಭಿನಯವನ್ನು ಮಾಡಿದರು. ಈ ಚಿತ್ರ ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ಕಾಮಿಡಿ ಚಿತ್ರ ಆಗಿತ್ತು, ಹಾಗೆ ಫ್ಯಾಮಿಲಿ ಎಂಟರ್ಟೈನರ್ ಪ್ಲಸ್ ನಮ್ಮ ನೀನಾಸಂ ಸತೀಶ್ ಅವ್ರನ್ನ ಕಂಪ್ಲೀಟಾಗಿ ಮಾಸ್ ಆಗಿ ತೋರಿಸಿದ್ರು ಇದರಲ್ಲಿ. ಆ್ಯಂಡ್ ಓವರಾಲ್ ಆಗಿ ಈ ಚಿತ್ರ ನಮ್ಮ ಆಡಿಯನ್ಸ್ಗೆ ತುಂಬಾ ಎಂಟರ್ಟೈನ್ ಮಾಡಿತ್ತು. ಆ್ಯಂಡ್ ಈ ಚಿತ್ರದ ಸಾಂಗ್ಗಳಂತೂ ತುಂಬಾ ವೈರಲ್ ಆಗಿತ್ತು. ಆ್ಯಂಡ್ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಂಡ್ ಏನಮ್ಮ ಏನಮ್ಮ ಇಸಾಗಂತೂ ಇಡೀ ಕರ್ನಾಟಕದಲ್ಲೇ ಫುಲ್ ವೈರಲ್ ಆಗಿತ್ತು. ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟಂಥ ಸಾಂಗು. ಓವರಾಲ್ ಆಗಿ ಅಯೋಗ್ಯ ಚಿತ್ರ 2018 ಟಾಪ್ 7 ಪೊಸಿಷನ್ಲಿದೆ. ಇನ್ನು ಟಾಪ್ 6 ಅಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ರ್ಯಾಂಬೋ 2. ಎಸ್, ಈ ಚಿತ್ರದಲ್ಲಿ ಅಭಿನಯಿಸಿದ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಶರಣ್ ಅವರು. ಆ್ಯಂಡ್ ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ಅನಿಲ್ ಕುಮಾರ್ ಅವರು. ಈ ಚಿತ್ರದ ಟೈಟಲಲ್ಲೇ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಯಾಕಪ್ಪ ಅಂತಂದರೆ ರ್ಯಾಂಬೋ 1 ಬಂದು ಸಾಕಷ್ಟು ಹಿಟ್ ಆಗಿತ್ತು. ಆ್ಯಂಡ್ ಜನರಿಗೆ ತುಂಬಾ ಎಂಟರ್ಟೈನ್ ಮಾಡಿತ್ತು. ಸೊ ಅದೇ ಟೈಟಲ್ ಇಟ್ಕೊಂಡು ರ್ಯಾಂಬೋ 2 ಅಂತ ಬರ್ತಿದ್ದರಿಂದ ಇದಕ್ಕೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿದೆಯಾ ಅಂತಂದರೆ ಎಸ್, ಅಫ್ಕೋರ್ಸ್ ಈ ಚಿತ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿದೆ. ಆ್ಯಂಡ್ ಆಡಿಯನ್ಸ್ನ ತುಂಬಾ ಎಂಟರ್ಟೈನ್ ಮಾಡಿದೆ. ಆ್ಯಂಡ್ ಈ ಚಿತ್ರದ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ತುಂಬಾ ಎಮೋಷ್ನಲ್ ಆಗಿತ್ತು ಈ ಚಿತ್ರ. ಆ್ಯಂಡ್ ಸಾಕಷ್ಟು ಇಷ್ಟ ಆಯಿತು. ಆ್ಯಂಡ್ ಈ ಚಿತ್ರದ ಸಾಂಗ್ಗಳು ಸಹ ತುಂಬಾ ವೈರಲ್ ಆಗಿತ್ತು. ಚುಟು ಚುಟು ಇರ್ಬೋದು, ಮತ್ತು ಬಿಟ್ಟೋಗ್ಬೇಡ, ಈ ಸಾಂಗ್ ಎಲ್ಲ ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಯೂಟ್ಯೂಬಲ್ಲೂ ಈಗಲೂ ಸಹ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಸೊ ಇದೆಲ್ಲ ಅಂಶಗಳ ಮುಖಾಂತರ ರ್ಯಾಂಬೋ 2 ಟಾಪ್ 6 ಪೊಸಿಷನ್ಲಿದೆ. ಇನ್ನು ಟಾಪ್ 5 ಪೊಸಿಷನ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ಗುಲ್ಟು. ಎಸ್, ಈ ಚಿತ್ರದಲ್ಲಿ ಲೀಡ್ ರೋಲ್ ಮಾಡಿದ್ದಾರಪ್ಪ ಅಂತಂದರೆ ನವೀನ್ ಶಂಕರ್ ಹಾಗೂ ಸೋನು ಗೌಡ ಅವರು. ಆ್ಯಂಡ್ ನವೀನ್ ಶಂಕರ್ ಅವರ ಡೆಬ್ಯೂಟ್ ಮೂವಿ ಇದು. ಆ್ಯಂಡ್ ಡೆಬ್ಯೂಟ್ ಮೂವಿಲೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಆ್ಯಂಡ್ ನನಗನ್ಸಿದ ಪ್ರಕಾರ ಈ ಚಿತ್ರ ಬಂದ್ಬಿಟ್ಟು ಕನ್ನಡದಲ್ಲೇ ಫಸ್ಟ್ ಆ್ಯಕ್ಟಿಂಗ್ ಮೂವಿ ಅಂತ ನನಗನ್ಸುತ್ತೆ. ನನಗೆ ಗೊತ್ತಿರೋಂಗೆ, ಇನ್ಯಾವುದಾದ್ರು ಇದ್ದರೆ ನನಗೆ ಗೊತ್ತಿಲ್ಲ, ಸಾರಿ. ಸೊ ನನ್ನ ಪ್ರಕಾರ ಇದು ಫಸ್ಟ್ ಮೂವಿ ಅನಿಸುತ್ತೆ. ಆ್ಯಂಡ್ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ಒಂಥರ ನಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಆ್ಯಂಡ್
ಹೊಸ ಟೀಮ್ ಆಗಿದ್ರೂ ಸ್ಟ್ರಾಂಗ್ ಕಂಟೆಂಟ್ನ ಮುಖಾಂತರ ಈ ಚಿತ್ರ ಆಡಿಯನ್ಸ್ನ ಅಟೆನ್ಷನ್ ಅನ್ನು ತಗೊಂಡಿತ್ತು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇದು 2018 ಒನ್ ಆಫ್ ದ ಬೆಸ್ಟ್ ಮೂವಿ. 2018 ಅಲ್ಲಿ ಟಾಪ್ 5th ಮೂವಿ ಯಾವ್ದಪ್ಪ ಅಂತಂದ್ರೆ ಗುಲ್ಟು. ಫೋರ್ತ್ ಪೊಸಿಷನ್ ಇರುವ ಚಿತ್ರ ಯಾವ್ದಪ್ಪ ಅಂತಂದ್ರೆ ಎಸ್ ಟಗರು. ಟಗರು ಚಿತ್ರ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ 2018 ಅಂತ ಹೇಳ್ಬೋದು. ಅಂಡ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದ್ರೆ ಸೂರಿ ಅವರು. ಅಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ನಮ್ಮ ಶಿವಣ್ಣ ಅವರು, ಹಾಗೆ ಭಾವನಾ ಅವರು, ಅಂಡ್ ಡಾಲಿ ಧನಂಜಯ ಅವರು. ಅಂಡ್ ಧನಂಜಯ ಅವ್ರಿಗಂತೂ ಇದೊಂಥರ ಬ್ರೇಕ್ ಕೊಟ್ಟಂತ ಚಿತ್ರ ಅಂತ ಹೇಳ್ಬೋದು. ಅಂಡ್ ಅವರು ಡಾಲಿ ಅಂತಾನೆ ತುಂಬಾ ಫೇಮಸ್ ಆಗ್ಬಿಟ್ರು ಈ ಚಿತ್ರದ ಮುಖಾಂತರ. ಈ ಚಿತ್ರ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಯಿತು. ಅಂಡ್ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ತು. ಅಂಡ್ ಈ ಚಿತ್ರ ನಾರ್ಮಲ್ ಮೂವಿ ಥರ ಅಲ್ಲದೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂಡ್ ಸ್ಕ್ರೀನ್ ಪ್ಲೇನು ಸಹ ತುಂಬಾ ಡಿಫ್ರೆಂಟ್ ಆಗಿತ್ತು. ಅಂಡ್ ಇದುವರೆಗೂ ನಾವು ಸೂರ್ಯವರ ಡೈರೆಕ್ಷನ್ನ ಆ ರೀತಿ ನೋಡೇ ಇಲ್ಲ. ಸೊ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ನ ಮಾಡಿದ್ರು. ಅಂಡ್ ಓವರಾಲ್ ಆಗಿ ಈ ಚಿತ್ರ ತುಂಬಾ ಹಿಟ್ಟಾದಂಥ ಮೂವಿ. ಅಂಡ್ ಸಾಂಗ್ ಬಂದು ಟಗರು ಬಂತು ಟಗರು ತುಂಬಾ ವೈರಲ್ ಆದಂಥ ಸಾಂಗು. ಕರ್ನಾಟಕ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಫಾರಿನಲ್ಲೂ ಸಹ ಈ ಸಾಂಗ್ನೆಲ್ಲ ತುಂಬಾ ಪ್ಲೇ ಮಾಡಿದ್ರು ಅಂಡ್ ಎಂಜಾಯ್ ಮಾಡಿದ್ರು. ಸೊ ಇದರಲ್ಲಾದ್ರೂ ಮುಖಾಂತರ ಟಗರು ಚಿತ್ರ ಟಾಪ್ 4 ಪೊಸಿಷನ್ಲ್ಲಿದೆ 2018ನಲ್ಲಿ. ಇನ್ನು ಟಾಪ್ 3rd ಪೊಸಿಷನ್ಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ದಿ ವಿಲನ್. ಎಸ್, ದಿ ವಿಲನ್ ಚಿತ್ರ ಬಂದು ನಮ್ಮ ಸುದೀಪ್ ಸರು ಮತ್ತು ನಮ್ಮ ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಬಂದಂಥ ಮೊದಲನೇ ಚಿತ್ರ. ಸೊ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ಪ್ರೇಮ್ ಅವರು. ಈ ಚಿತ್ರದ ಸ್ಟೋರಿಯನ್ನು ನೋಡಿದ್ರೆ ಈ ಚಿತ್ರದ ಸ್ಟೋರಿ ಒಂದು ಸ್ವಲ್ಪ ನಾರ್ಮಲ್ ಅನಿಸಿದ್ರು, ಒಂಥರ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಮುಖಾಂತರ ಡಿಫ್ರೆಂಟಾಗಿ ಕಥೆಯನ್ನು ಹೇಳಿದರು ಪ್ರೇಮ್ ಅವರು. ಸೊ ಸಾಕಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿತ್ತು, ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗಿರಲಿಲ್ಲ ಈ ಚಿತ್ರ. ಬಟ್ ಫೈನಲಾಗಿ ಹೇಳಬೇಕಂದ್ರೆ ದಿ ವಿಲನ್ ಮೂವಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಪ್ರೇಮ್ ಅವರು ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದರು. ಬಟ್ ಈ ಚಿತ್ರ ತುಂಬ ಜನಕ್ಕೆ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದೆ. ಆ್ಯಂಡ್ ಕೆಲವೊಬ್ಬರಿಗೆ ಬೇಸರಾಗಿ ಕೊಟ್ಟಿತ್ತು, ಯಾಕಂದರೆ ಸ್ವಲ್ಪ ಜನಕ್ಕೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಿರಲಿಲ್ಲ. ಸೊ ಅದರಿಂದಾಗಿ ಈ ಚಿತ್ರ ಒಂಥರ ಮಿಕ್ಸ್ಡ್ ಒಪಿನಿಯನ್ ಬಂತು ಅಂತ ಹೇಳ್ಬೋದು. ಆ್ಯಂಡ್ ಓವರಾಲಾಗಿ ಹೇಳಬೇಕಂದ್ರೆ ಈ ಚಿತ್ರ ಟಾಪ್ 3 ಪೊಸಿಷನ್ಲ್ಲಿದೆ 2018ನಲ್ಲಿ. ಆ್ಯಂಡ್ ಇನ್ನೊಂದು ಟಾಪ್ 2 ಪೊಸಿಷನ್ಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂತಂದರೆ ರಿಷಬ್ ಶೆಟ್ಟಿ ಅವರು. ಆ್ಯಂಡ್ ಕಿರಿಕ್ ಪಾರ್ಟಿ ಆದ ನಂತರ ಈ ಫಿಲಮನ್ನೇ ಡೈರೆಕ್ಟ್ ಮಾಡಿದ್ರು. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇತ್ತು, ಏನಪ್ಪ ಕಿರಿಕ್ ಪಾರ್ಟಿ ಅಂತ ಒಂದು ಕಮರ್ಷಿಯಲ್ ಹಿಟ್ಟನ್ನು ಕೊಟ್ಟಮೇಲೆ ಇವರು ಮಕ್ಕಳನ್ನ ಇಟ್ಕೊಂಡು ಒಂದು ಫಿಲಮನ್ನು ಮಾಡ್ತಾಯಿದ್ರೆ, ಸೊ ಹಿಟ್ಟಾಗುತ್ತಾ ಏನು ಅಂತ. ಸೊ ಅದಕ್ಕೆ ಉತ್ತರವಾಗಿ ತಕ್ಕಂತೆ ಈ ಫಿಲಮ್ ತುಂಬಾ ದೊಡ್ಡ ಹಿಟ್ಟಾಯಿತು. ರೀಸೆಂಟಾಗಿ ಕನ್ನಡದಲ್ಲಿ ಯಾವುದು ಒಂದು ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ ಬೇಸ್ಡಾಗಿ ಯಾವುದು ಮೂವಿ ಬಂದಿರಲಿಲ್ಲ. ಸೊ ಇವರು ಸ್ಕೂಲ್ ಬೇಸ್ಡಲ್ಲಿ ಒಂದು ಮಕ್ಕಳ ಚಿತ್ರವನ್ನು ತೆಗೆದು ತುಂಬಾ ದೊಡ್ಡ ಸಕ್ಸಸ್ಸನ್ನು ತಗೊಂಡ್ರು. ಈ ಚಿತ್ರ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಯಿತು. ಆ್ಯಂಡ್ ಈ ಚಿತ್ರದಲ್ಲಿ ಎಲೈಟ್ ಏನಪ್ಪ ಅಂತಂದರೆ ನಮ್ಮ ಅನಂತ್ ನಾಗ್ ಸರ್ ಅವರು ಮಾಡಿದರು. ಅವರ ಆ ಕ್ಯಾರೆಕ್ಟರ್ ಸಹ ತುಂಬಾ ಅದ್ಭುತವಾಗಿದೆ, ತುಂಬ ಎಂಟರ್ಟೈನ್ ಮಾಡುತ್ತೆ ಎಲ್ರಿಗೂ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2018ನಲ್ಲಿ ಟಾಪ್ 2 ಚಿತ್ರ. ಎಸ್, ಇನ್ನು ಟಾಪ್ 1 ಪೊಸಿಷನ್ಲ್ಲಿರುವ ಚಿತ್ರ ಯಾವುದಪ್ಪ ಅಂತಂದರೆ KGF. ಎಸ್, ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರಪ್ಪ ಅಂದರೆ ನಮ್ಮ ಪ್ರಶಾಂತ್ ನೀಲ್ ಅವರು. ಆ್ಯಂಡ್ ಈ ಚಿತ್ರದಲ್ಲಿ ಲೀಡಿಂಗ್ ರೋಲಲ್ಲಿ ಕಾಣಿಸ್ಕೊಂಡಿರೋದಾರಪ್ಪ ಅಂದರೆ ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವರು. ಆ್ಯಂಡ್ ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವರ ಮೂವಿಯನ್ನು ಆಫ್ಟರ್ 2 ಇಯರ್ಸ್ ನೋಡಿದ್ಮೇಲೆ ರ್ಯಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ಗಂತೂ ತುಂಬಾ ಖುಷಿ ಕೊಡ್ತು. ಅಷ್ಟೇ ಅಲ್ಲದೆ ನಮ್ಮ ಸ್ಯಾಂಡಲ್ವುಡ್ನ ಫ್ಯಾನ್ಸ್ಗಳು ಸಹ ತುಂಬ ಇಷ್ಟಪಟ್ಟು ನೋಡಿದಂಥ ಮೂವಿ. ಆ್ಯಂಡ್ ಬರೀ ಕರ್ನಾಟಕ ಅಲ್ಲದೆ ಇಡೀ ಇಂಡಿಯಾನೇ ಈ ಫಿಲ್ಮನ್ನು ಮೆಚ್ಕೊಂಡಿದೆ. ಅಷ್ಟೇ ಅಲ್ಲದೆ ನಮ್ಮ ಸ್ಯಾಂಡಲ್ವುಡ್ನ ಬಗ್ಗೆ ಇಡೀ ಇಂಡಿಯಾನೇ ಮಾತಾಡ್ತಾ ಇದೆ. ಆ್ಯಂಡ್ ಎಲ್ಲರೂ ಸಹ ನೋಡಿ ನಮ್ಮ ಸ್ಯಾಂಡಲ್ವುಡ್ನ ತುಂಬಾ ಉಗುಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಶಾಕ್ ಆಗಿದೆ, ನಮ್ಮ ಸ್ಯಾಂಡಲ್ವುಡ್ರಿಂದ ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಂಥ ಮೂವಿ ತೆಗಿತೀರಂತ. ಸೊ ಒಂಥರ ಪರ್ಫೆಕ್ಟಾಗಿ ಒಂದು ಶಾಕನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ರಿಗೂ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಈ ಮೂವಿನ, ನಮ್ಮ KGF ನ. ಆ್ಯಂಡ್ ಇದು ನಮ್ಮ KGF ನಮ್ಮ ಕನ್ನಡದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ KGF ನಮ್ಮ ಕನ್ನಡದಲ್ಲೇ ಒಂದು 100 ಕ್ರೋರ್ಸ್ ಗಡಿಯನ್ನು ದಾಟಿದ ಮೊದಲ ಚಿತ್ರ ಅನ್ನ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಇದೆಲ್ಲ ವಿಚಾರಗಳ ಮುಖಾಂತರ KGF ಟಾಪ್ 1 ಪೊಸಿಷನ್ಲ್ಲಿದೆ 2018ನಲ್ಲಿ. ಆ್ಯಂಡ್ ಇದರ ಕ್ರೇಜು 2019ಗೂ ಕಂಟಿನ್ಯೂ ಆಗುತ್ತೆ. ಸೊ ನೋಡೋಣ 2019ನಲ್ಲೂ ಇನ್ನು ಯಾವ್ಯಾವ ರೆಕಾರ್ಡನ್ನು ಮಾಡುತ್ತೆ ಅಂತ. ಸೊ ನೋಡಿದ್ರಲ್ಲ, ಇದಿಷ್ಟು 2018ನಲ್ಲಿ ಇಟ್ಟಾದಂತಹ ಟಾಪ್ 10 ಕನ್ನಡ ಚಿತ್ರಗಳು. ಸೊ ನನ್ನ ಅನಿಸಿಕೆಯ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಒಂದು ಲಿಸ್ಟನ್ನು ಮಾಡಿದ್ದೀನಿ. ಆ್ಯಂಡ್ ಇದನ್ನು ತುಂಬ ಜನ ಒಪ್ಕೊಬೋದು, ಆ್ಯಂಡ್ ಸ್ವಲ್ಪ ಜನ ಒಪ್ಕೊಳ್ಳದೆ ಇರ್ಬೋದು. ಸೊ ನಿಮ್ಗೇನು ಅನಿಸುತ್ತೆ, ಆ್ಯಂಡ್ ನಿಮ್ಮದು ಒಂದು ಲಿಸ್ಟ್ ಇರುತ್ತೆ. ಸೊ ಅದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಒಂದೊಂದು ಯಾವುದಾದ್ರೂ ಇದು ಟಾಪ್ ಇರಬೇಕಾಯಿತು, ಡೌನ್ ಇರಬೇಕಾಯಿತು ಅನಿಸಿದ್ರು ಸಹ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಮರೆಯದೆ ಎಲ್ಲ ಹೀರೋಗಳ ಫ್ಯಾನ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.